नमस्कार समस्त श्री टीवी वीक्षकरिगू कार्यक्रम के स्वागत नानु दिव्या केशवमूर्ति नम्म नेच्चिन एल्ला वीक्षकरिगू नवरात्रि हब्बद हार्दिक शुभाशयगळु वीक्षकरे कळेद संचिकेयल्लि हलवारु हब्बद हिन्नेले माहिति हागू अदर पूजा विधानगळन्नु नम्म श्री टीविय ई संचिकेयल्लि कार्यक्रमदल्लि तमगेल्ल तिळिसिकोट्टिद्देवे ನಿಮ್ಮಿಂದ ಬಹಳ ಮೆಚ್ಚುಗೆಯೂ ಸಹ ವ್ಯಕ್ತವಾಗಿದೆ ಇದೇ ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಹೀಗೆ ನಮ್ಮ ಶ್ರೀ ಟಿವಿಯ ಎಲ್ಲ ಕಾರ್ಯಕ್ರಮಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಸಮಸ್ತ ಶ್ರೀ ಟಿವಿ ವೀಕ್ಷಕರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇಂದು ನವರಾತ್ರಿ ಹಬ್ಬದ ಬಗ್ಗೆ ತಮಗೆಲ್ಲ ತಿಳಿಸ್ಕೊಳ್ತೇನೆ ನವರಾತ್ರಿ ಎಂದರೆ 9 ದಿನಗಳ ಸಮೂಹ ನವ ಎಂದರೆ 9 ರಾತ್ರಿ ಎಂದರೆ ಅಂಧಕಾರ ಅಥವಾ ಅಜ್ಞಾನ ನಮ್ಮನ್ನ ಅಂಧಕಾರದಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ರಾತ್ರಿಯಿಂದ ಹಗಲಿನೆಡೆಗೆ ಕೊಂಡೊಯ್ಯುವಂತಹ ಮಹಾಪರ್ವವೇ ನವರಾತ್ರಿ ಹಬ್ಬ ವೀಕ್ಷಕರೇ ನವರಾತ್ರಿ ಹಬ್ಬವೆಂದರೆ ಆದಿಶಕ್ತಿ ದೇವಿಯನ್ನ ಆರಾಧಿಸುವಂತಹ ಹಬ್ಬ ದೇವಿ ಆರಾಧನೆಯನ್ನ ಮಾತ್ರವಲ್ಲದೆ ಧರ್ಮಶಾಸ್ತ್ರದ ಪ್ರಕಾರ ನಮ್ಮನ್ನ ಬೆಳಕಿನೆಡೆಗೆ ಹಾಗೂ ನಮ್ಮನ್ನ ಆಧ್ಯಾತ್ಮದೆಡೆಗೆ ಕೊಂಡೊಯ್ಯುವಂತಹ ಒಂದು ಮಹಾಪರ್ವವೇ ಈ ನವರಾತ್ರಿ ಹಬ್ಬ ಸನಾತನ ಧರ್ಮದ ಆರ್ಯ ಸಂಪ್ರದಾಯದಲ್ಲಿ ಹಬ್ಬ ಹರಿದಿನಗಳ ಸರಮಾಲೆಯ ಒಂದು ಸಾಲಿನಲ್ಲಿ ಮಹಾಪರ್ವವಾಗಿ ನವರಾತ್ರಿ ಹಬ್ಬವು ತನ್ನ ಮಹತ್ವವಾದಂತಹ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗಾಗಿ ವೀಕ್ಷಕರೇ ನವರಾತ್ರಿ ಹಬ್ಬವು ಎಲ್ಲ ಹಬ್ಬಗಳಿಗಿಂತ ಬಹಳ ಮಹತ್ತರವಾದದ್ದು ಹಾಗೂ ಸರ್ವಶ್ರೇಷ್ಠವಾದಂತಹ ಹಬ್ಬ ಈ ಹಬ್ಬವನ್ನ ನಮ್ಮ ಭಾರತ ದೇಶದಲ್ಲಿ ಹಲವಾರು ಪಂಥದವರು ಸಹ ಆಚರಣೆಯನ್ನು ಮಾಡುತ್ತಾರೆ ನಮ್ಮ ಭಾರತೀಯ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪ್ರಥಮ ದಿನವಾದಂತಹ ಪ್ರತಿಪದೆ ಎಂದರೆ ಪಾಡ್ಯದ ದಿನ ನವರಾತ್ರಿ ಹಬ್ಬವು ಪ್ರಾರಂಭವಾಗುತ್ತದೆ ಪಾಡ್ಯದಿಂದ ಹಿಡಿದು ದಶಮಿಯವರೆಗೂ ಎಂದರೆ 10 ದಿನಗಳ ಕಾಲ ನವರಾತ್ರಿ ಹಬ್ಬವು ಆಚರಣೆಯನ್ನು ಮಾಡಲಾಗುತ್ತದೆ 9 ದಿನವು ದೇವಿ ನಮಗೆಲ್ಲ ಜಗನ್ಮಾತೆಯಾಗಿರುವಂತಹ ಪಾರ್ವತಿ ದೇವಿಯ ಸ್ವರೂಪವಾಗಿರುವಂತಹ ದುರ್ಗೆಯ ಅವತಾರವಾಗಿರುವಂತಹ ದೇವಿಯನ್ನ 9 ವಿಧದಲ್ಲಿ ಪೂಜಿಸಲಾಗುತ್ತದೆ ಎಂದರೆ ತಾಯಿಯ 9 ರೂಪಗಳನ್ನ 9 ಸ್ವರೂಪಗಳನ್ನ ಒಂದೊಂದು ದಿನವೂ ಸಹ ಪೂಜಿಸಲಾಗುತ್ತದೆ ಆಕೆ ದುಷ್ಟರ ನಾಶಕ್ಕಾಗಿ ಹಾಗೂ ಶಿಷ್ಟರ ಪರಿಪಾಲನೆಗಾಗಿ ಒಳಿತಿಗಾಗಿ ಲೋಕದ ಕಲ್ಯಾಣಕ್ಕಾಗಿ 9 ರೀತಿಯ ಅವತಾರಗಳನ್ನ ತಾಳಿ ಪ್ರಕಟವಾಗಿದ್ದಾಳೆ ಹಾಗಾದರೆ ಆಕೆಯನ್ನ 9 ದಿನವೂ ಹೇಗೆ ಪೂಜಿಸುವುದು ಆಕೆಯ ಆರಾಧನೆಯ ಒಂದು ವಿಶೇಷತೆ ಏನು ನವರಾತ್ರಿಯ ಆಚರಣೆಯ ಮಹತ್ವವೇನು ಈ ಹಬ್ಬದಲ್ಲಿ ಎಷ್ಟೆಲ್ಲ ವಿಶೇಷತೆಗಳು ಒಳಗೊಂಡಿದೆ ಎನ್ನುವುದನ್ನು ನಾವೆಲ್ಲ ತಿಳಿದುಕೊಳ್ಳೋಣ ವೀಕ್ಷಕರೇ ಮೊದಲಿಗೆ ದೇವಿ ದುರ್ಗೆಯು 9 ರೀತಿಯಲ್ಲಿ ದರ್ಶನವನ್ನು ನೀಡುತ್ತಾಳೆ ಈ ಸಮಯದಲ್ಲಿ ಎಂದರೆ ಆಶ್ವಯುಜ ಮಾಸದ ಆರಂಭ ಪಾಡ್ಯದ ದಿನ ದೇವಿಯ ಅವತಾರವು ಪ್ರಾರಂಭವಾಗುತ್ತದೆ ಎಂದರೆ ದುಷ್ಟರನ್ನ ಸಂಹಾರ ಮಾಡಲಿಕ್ಕಾಗಿ ದೇವಿ ಅವತಾರವನ್ನು ತಾಳುತ್ತಾಳೆ ಹಾಗಿದ್ದರೆ ಇದರ ಹಿನ್ನೆಲೆಯೂ ಸಹ ಒಂದು ಕಥೆ ಇದೆ ಹಿನ್ನೆಲೆ ಭಾಗವಾಗಿಯೂ ಒಂದು ಕಥೆ ಇದೆ ಅದನ್ನೆಲ್ಲ ತಮಗೆಲ್ಲ ತಿಳಿಸ್ಕೊಡ್ತೇನೆ ದೇವಿಯು ಪ್ರಕಾರವಾಗಿ ಎಂದರೆ ಪಾಡ್ಯದಿಂದ ಹಿಡಿದು ನವಮಿಯವರೆಗೂ ಸಹ 9 ದೇವಿಯ ಅವತಾರಗಳನ್ನು ತಾಳ್ತಾಳೆ ಮೊದಲಿಗೆ ಶೈಲಪುತ್ರಿ ಎರಡನೆಯ ಅವತಾರವಾಗಿ ಬ್ರಹ್ಮಚಾರಿಣಿ ಮೂರನೆಯ ಅವತಾರವಾಗಿ ಚಂದ್ರಗಂಠ ನಾಲ್ಕನೆಯ ಅವತಾರವಾಗಿ ಕುಷ್ಮಾಂಡ ಐದನೆಯ ಅವತಾರವಾಗಿ ಸ್ಕಂದಮಾತ ಆರನೆಯ ಅವತಾರವಾಗಿ ಕಾತ್ಯಾಯಿನಿ ಏಳನೆಯ ಅವತಾರವಾಗಿ ಕಾಲರಾತ್ರಿ ಎಂಟನೆಯ ಅವತಾರವಾಗಿ ಮಹಾಗೌರಿ ಒಂಬತ್ತನೆಯ ಅವತಾರವಾಗಿ ಸಿದ್ಧಿದಾತ್ರಿ ಹೀಗೆ ದೇವಿಯು 9 ರೀತಿಯ ಅವತಾರಗಳನ್ನು ತಾಳಿ ನಮ್ಮ ಮುಂದೆ ಪ್ರಕಟವಾಗ್ತಾಳೆ ದುಷ್ಟರ ನಾಶಕ್ಕಾಗಿ ಈಕೆ ಅವತಾರವನ್ನು ತಾಳ್ತಾಳೆ ಶಿಷ್ಟರ ಸಜ್ಜನರ ಒಳಿತಿಗಾಗಿ ಈಕೆ ಅವತಾರವನ್ನು ತಾಳ್ತಾಳೆ ಹಾಗಾದರೆ ದೇವಿಯ ಒಂದು ಅವತಾರದ ಮಹಿಮೆ ಏನು ಎನ್ನುವುದನ್ನ ತಿಳಿದುಕೊಳ್ಳೋಣ ವೀಕ್ಷಕರೇ ಬಹಳ ಹಿಂದೆ ಮಹಿಷಾಸುರ ಎಂಬಂತಹ ರಾಕ್ಷಸನಿರ್ತಾನೆ ಅವನು ಅಸುರರಿಗೆ ರಾಜನಾಗಿರ್ತಾನೆ ಅಸುರರ ರಾಜ ಮಹಿಷಾಸುರ ಈತನ ಅಟ್ಟಹಾಸ ಬಹಳವಾಗಿ ಎಲ್ಲ ಮೀರಿರುತ್ತೆ ಇಂತಹ ಸಮಯದಲ್ಲಿ ಈತ ಮಹಿಷಾಸುರ ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಮಾಡ್ತಾನೆ
ತಪಸ್ಸನ್ನು ಮಾಡಿದಾಗ ಬ್ರಹ್ಮದೇವರು ತಥಾಸ್ತು ಎಂದು ಪ್ರತ್ಯಕ್ಷರಾಗಿ ಆತ ಬೇಡಿದಂತಹ ವರವನ್ನು ದಯಪಾಲಿಸ್ತಾರೆ. ಆತ ನನಗೆ ಯಾವ ಶಕ್ತಿಯಿಂದಾಗಲಿ ಕ್ರಿಮಿ ಕೀಟಗಳಿಂದಾಗಲಿ ಸಾವು ಬರಬಾರದು ಅನ್ನೋ ಒಂದು ವರವನ್ನ ಹೊಂದಿರ್ತಾನೆ. ಬ್ರಹ್ಮದೇವರು ತಥಾಸ್ತು ಎಂದು ಸಹ ಹೇಳಿಬಿಡ್ತಾರೆ. ಈ ಒಂದು ವರವನ್ನ ಪಡೆದ ನಂತರ ಮಹಿಷಾಸುರ ಬಹಳವಾಗಿ ತನ್ನ ಒಂದು ಅಟ್ಟಹಾಸವನ್ನ ಮೆರೆತಾ ಬರ್ತಾನೆ. ಇದರಿಂದ ದೇವತೆಗಳಿಗೆ ಹಾಗೂ ಋಷಿಗಳಿಗೆ ಬಹಳವಾಗಿ ಕಾಟವನ್ನ ಕೊಡ್ತಾನೆ. ಜನಸಾಮಾನ್ಯರಿಗೆ ಎಲ್ಲರಿಗೂ ಸಹ ಬಹಳವಾಗಿ ಉಪಟಳವನ್ನ ನೀಡುತ್ತಾನೆ. ಇದನ್ನೆಲ್ಲ ನೋಡಿ ಅನುಭವಿಸಿ ಸಾಕಾದಂತಹ ದೇವರು ಮತ್ತು ಋಷಿ ಮುನಿಗಳು ತ್ರಿಮೂರ್ತಿಗಳ ಬಳಿ ಹೋಗಿ ತಮ್ಮ ಕಷ್ಟವನ್ನ ತಮ್ಮ ನಿವೇದನೆಯನ್ನ ಮಾಡಿಕೊಳ್ತಾರೆ. ಆತನಿಂದ ಆಗುತ್ತಿರುವಂತಹ ಒಂದು ಉಪಟಳವನ್ನ ಹೇಳಿ ನಮಗೆ ಒಂದು ಪರಿಹಾರವನ್ನ ಕೊಡು ದೇವ, ಆತನ ಸಂಹರಿಸಲಿಕ್ಕಾಗಿ ಒಂದು ಶಕ್ತಿಯನ್ನ ನೀಡು ದೇವ ಎಂದು ಕೇಳಿಕೊಳ್ತಾರೆ. ಇಂಥ ಸಮಯದಲ್ಲಿ ತ್ರಿಮೂರ್ತಿಗಳು ಆಲೋಚನೆಯನ್ನ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ತಮ್ಮ ತೇಜೋಗುಣದಿಂದ ತಮ್ಮ ಒಂದು ತೇಜಸ್ಸಿನಿಂದ ಒಂದು ಶಕ್ತಿಯನ್ನ ಸೃಷ್ಟಿಸ್ತಾರೆ. ಅದು ಸಹ ತ್ರಿದೇವಿಯನ್ನ ಸೃಷ್ಟಿಸ್ತಾರೆ. ಆಕೆಯೇ ಜಗಜ್ಜನನಿಯಾದಂತಹ ಪಾರ್ವತಿ ಮಾತೆಯ ಅಪರೂಪದ ಒಂದು ಅವಿನಾಭಾವವಾದಂತಹ ಒಂದು ರೂಪ ದುರ್ಗಾ ಮಾತೆ. ಆ ದುರ್ಗಾ ದೇವಿಯೇ 9 ದಿನವೂ ಸಹ ಮಹಿಷಾಸುರನ ವಿರುದ್ಧ ಯುದ್ಧವನ್ನ ಮಾಡುತ್ತಾಳೆ. 9 ದಿನವೂ ಸಹ 9 ರೀತಿಯ ಅವತಾರಗಳನ್ನ 9 ದೇವಿಯ ಅವತಾರಗಳನ್ನ ತಾಳಿ ಆತನ ವಿರುದ್ಧ ಯುದ್ಧವನ್ನ ಮಾಡುತ್ತಾಳೆ. ಕಡೆಯದಾಗಿ ವಿಜಯದಶಮಿಯ ದಿನ ಎಂದರೆ 10ನೇ ದಿನವಾದಂತಹ ವಿಜಯದಶಮಿಯ ದಿನ ಆತನನ್ನ ಸಂಹಾರ ಮಾಡ್ತಾಳೆ. ಹೀಗಾಗಿ ಆಕೆ ಆತನ ಮೇಲೆ ಯುದ್ಧವನ್ನ ಮಾಡಿ ಆತನ ಮೇಲೆ ವಿಜಯವನ್ನ ಸಾಧಿಸ್ತಾನೆ. ಹೀಗೆ 9 ದಿನವೂ ಯುದ್ಧವನ್ನ ಮಾಡಿ 10ನೇ ದಿನ ವಿಜಯವನ್ನ ಸಾಧಿಸಿದ್ದ ದಿನಕ್ಕೋಸ್ಕರ 10ನೇ ದಿನವಾದಂತಹ ವಿಜಯದಶಮಿಯ ದಿನ ಮಹಿಷಾಸುರನ ವಿರುದ್ಧ ವಿಜಯವನ್ನ ಸಾಧಿಸ್ತಾಳೆ. ಆ ದಿನ ಆ ಕಾರಣಕ್ಕಾಗಿ ದಶಮಿಯ ದಿನವನ್ನ ವಿಜಯದಶಮಿ ಎಂದು ಕರೆದು ಆ ದಿನ ವಿಜೃಂಭಣೆಯಿಂದ ತಾಯಿಯನ್ನ ವಿಸರ್ಜಿಸಿ ಆವಾಹನೆಯನ್ನ ಮಾಡಿರ್ತೇವಲ್ಲ, ತಾಯಿಯನ್ನ ವಿಸರ್ಜನೆ ಮಾಡಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ವಿಜಯದಶಮಿಗೆ ತನ್ನದೇ ಆದಂತಹ ಪ್ರಾಶಸ್ತ್ಯವಿದೆ. ಬಹಳ ಪುಣ್ಯಕರವಾದಂತಹ ದಿನ ಈ ವಿಜಯದಶಮಿ. ನಾವು ಸಾಮಾನ್ಯವಾಗಿ ಶುಭ ಕಾರ್ಯವನ್ನ ಮಾಡಲು ದಿನವನ್ನ ನೋಡ್ತೇವೆ, ಲಗ್ನ ಮುಹೂರ್ತವನ್ನ ನೋಡ್ತೇವೆ. ಆದರೆ ವಿಜಯದಶಮಿಯ ದಿನ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಹುದು, ಯಾವುದೇ ಒಂದು ಶುಭ ಸಮಾರಂಭಗಳನ್ನ ಮಾಡಬಹುದು. ನಾಮಕರಣ, ಮದುವೆ ಹಾಗೂ ವ್ರತಗಳು, ಹೀಗೆ ಹಲವಾರು ಶುಭ ಕಾರ್ಯಗಳನ್ನ ಮುಹೂರ್ತವನ್ನು ನೋಡದೆಯೂ ಸಹ ವಿಜಯದಶಮಿಯ ದಿನ ಮಾಡಬಹುದು. ಅಷ್ಟು ಪ್ರಶಸ್ತವಾದಂತಹ ದಿನ ವಿಜಯದಶಮಿ. ವಿಜಯದಶಮಿಯ ದಿನ ರಾಮ, ಶ್ರೀರಾಮನು ತ್ರೇತಾಯುಗದಲ್ಲಿ ರಾವಣನನ್ನ ಸಂಹರಿಸಿದ ದಿನ. ಸ್ವತಃ ಶ್ರೀರಾಮನು ಸಹ ನಾರದರ ಉಪದೇಶದ ಮೇರೆಗೆ ಶರನ್ನವರಾತ್ರಿ ಹಬ್ಬವನ್ನ ವ್ರತವನ್ನ ಆಚರಣೆಯನ್ನ ಮಾಡಿ ರಾವಣನನ್ನ ಸಂಹರಿಸ್ತಾನೆ. ವೀಕ್ಷಕರೇ, ನವರಾತ್ರಿ 9 ದಿನ ನಾವು ಆಚರಣೆಯನ್ನ ಮಾಡಿದರೂ ಸಹ 10 ದಿನ ಈ ಹಬ್ಬವನ್ನ ಆಚರಣೆ ಮಾಡುವುದ ಕಾರಣಕ್ಕೋಸ್ಕರ ಈ ಹಬ್ಬವನ್ನ ಶರನ್ನವರಾತ್ರಿ ಎಂದು ಸಹ ಕರೆಯಲಾಗುತ್ತದೆ. ನವರಾತ್ರಿಯಲ್ಲಿ 2 ವಿಧಗಳಿವೆ, ಚೈತ್ರ ನವರಾತ್ರಿ, ಶರನ್ನವರಾತ್ರಿ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ವಲಯದ ಕಡೆ ನಾವು ಆಚರಿಸುವಂತಹ ಹಬ್ಬ ಶರನ್ನವರಾತ್ರಿ. ಹೀಗೆ ರಾಮನು ಸಹ ಈ ವ್ರತವನ್ನ ಮಾಡಿ, ಶರನ್ನವರಾತ್ರಿ ಹಬ್ಬದ ಒಂದು ವ್ರತವನ್ನ ಮಾಡಿ ದೇವಿ ಆದಿಶಕ್ತಿಯನ್ನ ಪೂಜಿಸಿ ಪ್ರಾರ್ಥಿಸಿ ರಾವಣನನ್ನ ಸಂಹರಿಸಿ ವಿಜಯವನ್ನ ಸಾಧಿಸಿದ ದಿನ ವಿಜಯದಶಮಿ. ಹಾಗೆ ಸಹ ದ್ವಾಪರ ಯುಗದಲ್ಲಿ ಮಹಾಭಾರತದಲ್ಲಿ ನಡೆಯುವಂತಹ ಒಂದು ಪ್ರಸಂಗ. ಪಾಂಡವರು ಸಹ ತಾವು ಅಜ್ಞಾತವಾಸಕ್ಕೆ ತೆರಳಿದಾಗ ತಮ್ಮ ಶಸ್ತ್ರಾಸ್ತ್ರಗಳನ್ನ ಬನ್ನಿ ಮರದಲ್ಲಿ ಅಡಗಿಸಿಟ್ಟು ಹೋಗಿರುತ್ತಾರೆ. ಮತ್ತೆ ಮರಳಿ ಪುನಃ ವನವಾಸವನ್ನ ಅಜ್ಞಾತವಾಸವನ್ನ ಮುಗಿಸಿಕೊಂಡು ಬಂದು ಆ ಶಸ್ತ್ರವನ್ನ ತೆಗೆದುಕೊಂಡು ವಿರಾಟ ಸೇನೆಯನ್ನ ಸೇರಿ ಆ ಯುದ್ಧವನ್ನ ಗೆದ್ದು ಮತ್ತೆ ಕುರುಕ್ಷೇತ್ರ ಯುದ್ಧದಲ್ಲಿ ಆಯುಧಗಳಿಂದ ಮತ್ತೆ ಪೂಜೆಯನ್ನ ಮಾಡಿ ವಿಜಯವನ್ನ ಸಾಧಿಸ್ತಾರೆ. ಹಾಗಾಗಿ ಈ ದಿನ ಒಂದು ಪ್ರಶಸ್ತವಾದಂತಹ ದಿನ ಅಂತ ಸಹ ಹೇಳಬಹುದು. ಇದಿಷ್ಟು ನವರಾತ್ರಿಯಲ್ಲಿ ಬರುವಂತಹ ದಿನಗಳ ಒಂದು ಆಚರಣೆಯ ಒಂದು ಮಹತ್ವ. ಇನ್ನು ನವರಾತ್ರಿಯ ಆಚರಣೆಯ ಮಹತ್ವ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ವೀಕ್ಷಕ, ನವರಾತ್ರಿಯಲ್ಲಿ ದೇವಿ ದುರ್ಗೆಯನ್ನ ಪೂಜಿಸ್ತೇವೆ, ಆಕೆಯ 9 ಅವತಾರವನ್ನ 1 ದಿನ ಪೂಜಿಸ್ತೇವೆ. ಇದು ಭಾಗಶಃ ಸ್ತ್ರೀ ಪರ್ವವಾದಂತಹ ಹಬ್ಬ ಅಂತ ಹೇಳಬಹುದು. ಯಾಕೆ ಅಂದ್ರೆ ದೇವಿ ದುರ್ಗೆಯು ಸ್ತ್ರೀ, ಪೂಜೆ ಮಾಡುವಂತಹ ಒಬ್ಬ ಕನ್ಯೆಯು ಸ್ತ್ರೀ. ಹೀಗಾಗಿ ಈ ಹಬ್ಬವನ್ನ ಸ್ತ್ರೀ ಪರ್ವ ಎಂದು ಕರೆಯಬಹುದು.
ಇನ್ನು ನವರಾತ್ರಿಯ ಬಗ್ಗೆ ಧರ್ಮಶಾಸ್ತ್ರದಲ್ಲೂ ಸಹ ಬಹಳವಾಗಿ ಉಲ್ಲೇಖವಿದೆ. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನವರಾತ್ರಿಯನ್ನ ಆತ್ಮೋನ್ನತಿ ಆಚರಣೆ ಎಂದು ಕರೆಯಲಾಗುತ್ತದೆ. ಕಾರಣ ನಮ್ಮಲ್ಲಿರುವಂತಹ 9 ವಿಧವಾದಂತಹ ಅಂಧಕಾರಗಳನ್ನು ಹೋಗಲಾಡಿಸಲು ಈ ದಿನಗಳು ಬಹಳ ಪ್ರಶಸ್ತವಾದಂತಹ ದಿನ. ಕಾರಣ ನಮ್ಮಲ್ಲಿರುವಂತಹ ಒಂದು ಕ್ರೂರ ಮೃಗತ್ವ ಹಾಗೂ ನಮ್ಮಲ್ಲಿರುವಂತಹ ಕೋಪ ಮದ ಮಾತ್ಸರ್ಯಗಳು ಎಲ್ಲವನ್ನ ದೇವಿ ದುರ್ಗೆಯ ಆರಾಧನೆ ಮಾತ್ರದಿಂದಲೇ ಆಕೆಯ ಸ್ತುತಿ ಮಾತ್ರದಿಂದಲೇ ಅದನ್ನೆಲ್ಲ ಹೋಗಲಾಡಿಸ್ಕೋಬಹುದು. ಆದ್ದರಿಂದ ನಮ್ಮನ್ನ ಪರಿಶುದ್ಧಗೊಳಿಸುವಂತಹ ಒಂದು ಪ್ರಕ್ರಿಯೆ ಈ ದಿನಗಳಲ್ಲಿ ನಡೆಯುತ್ತೆ. ದೇವಿಯ ಆರಾಧನೆಯನ್ನು ಮಾಡುವುದರಿಂದ ನಮ್ಮಲ್ಲಿರುವಂತಹ ಅಶುದ್ಧ ವಾತಾವರಣವು ನಶಿಸಿ ಹೋಗಿ ಪರಿಶುದ್ಧ ವಾತಾವರಣವು ಮನಸ್ಥಿತಿಯು ನಮ್ಮಲ್ಲಿ ಜಾಗೃತಗೊಳ್ಳುತ್ತದೆ. ಆದ್ದರಿಂದ ಈ ನವರಾತ್ರಿ ಹಬ್ಬವನ್ನ ಆತ್ಮೋನ್ನತಿ ಆಚರಣೆ ಎಂದು ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ನವರಾತ್ರಿಯಲ್ಲಿ ಆಚರಣೆಯ ಮಹತ್ವ ಏನು ಅಂತ ಅಂದರೆ, ನವರಾತ್ರಿಯಲ್ಲಿ ದೇವಿ ತತ್ವವು ಎಂದಿಗಿಂತ 1000 ಪಟ್ಟು ಹೆಚ್ಚಾಗಿರುತ್ತದೆ. ಎಂದರೆ ಈ ಸಮಯದಲ್ಲಿ ದುರ್ಗೆಯು, ಆದಿಶಕ್ತಿಯಾದಂತಹ ದುರ್ಗಾ ಮಾತೆಯು ಎಂದರೆ ಪಾರ್ವತಿ ದೇವಿಯು ಬಹಳಷ್ಟು ಜಾಗೃತಳಾಗಿರ್ತಾಳೆ ಹಾಗೂ ಸ್ಥಿರವಾಗಿರ್ತಾಳೆ. ನಾವು ಕೇಳಿದ್ದನ್ನೆಲ್ಲ ಕೊಡುವಂತಹ ಒಂದು ಮನೋಭಿಲಾಷೆ ಆಕೆಯಲ್ಲಿ ಮೂಡಿರುತ್ತೆ. ಆದ ಕಾರಣ ನಾವು ದೇವಿ ಸ್ತುತಿಯನ್ನ ಆದಷ್ಟು ಮಾಡಲೇಬೇಕಾಗುತ್ತೆ. ಉದಾಹರಣೆಗೆ ದಿನವೂ ಸಹ, ಎಂದರೆ ನವರಾತ್ರಿ ಆರಂಭವಾದ ದಿನ ಪಾಡ್ಯದಿಂದ ಹಿಡಿದು ವಿಜಯದಶಮಿಯ ತನಕವೂ 2 ಸಹ ದೇವಿಯ ಪೂಜೆಯನ್ನ ಮಾಡ್ಕೊಳ್ಬೇಕಾಗುತ್ತದೆ. ಎಂದರೆ ಉದಾಹರಣೆಗೆ ದೇವಿ ಸ್ತುತಿಯನ್ನ ಪಾರಾಯಣ ಮಾಡುವುದು, ದುರ್ಗಾ ಸ್ತುತಿಯನ್ನ ಪಾರಾಯಣ ಮಾಡುವುದು, ಶ್ರೀ ಸೂಕ್ತ, ಪುರುಷ ಸೂಕ್ತ, ದೇವಿ ಮಹಾತ್ಮೆ ಹಾಗೂ ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ, ಚಂಡಿ ಪಠಣ, ಹೀಗೆ ದೇವಿಯ ದುರ್ಗಾ ಅಷ್ಟೋತ್ತರ, ದುರ್ಗಾ ಸಹಸ್ರನಾಮ, ದುರ್ಗಾ ಸಪ್ತಶತಿ, ಹೀಗೆ ದೇವಿಗೆ ಸಂಬಂಧಪಟ್ಟಂತಹ ಸ್ತುತಿಗಳನ್ನ, ಸ್ತೋತ್ರಗಳನ್ನ, ಶ್ಲೋಕಗಳನ್ನ 2 ಸಹ ಮುಂಜಾನೆ ಹಾಗೂ ಗೋಧೂಳಿ ಸಮಯದಲ್ಲಿ ದೇವರ ದೀಪವನ್ನು ಹಂಚಿದಾಗ ದೇವಿ ಸ್ತುತಿಯನ್ನ, ಅಭ್ಯಾಸವನ್ನ, ಪಠಣವನ್ನ ಮಾಡಿಕೊಳ್ಳೋದ್ರಿಂದ ನಮ್ಮ ಆತ್ಮವು ಪರಿಶುದ್ಧಗೊಳ್ಳುತ್ತದೆ ಹಾಗೂ ನಾವು ಒಂದು ಆಧ್ಯಾತ್ಮದ ಸ್ಥಿತಿಗೆ ತಲುಪುತ್ತೇವೆ. ನಮ್ಮಲ್ಲಿರುವಂತಹ ಮದ ಮತ್ಸರ ಮೋಹ ದ್ವೇಷ ರಾಗ ಎಲ್ಲವೂ ನಶಿಸಿ ಹೋಗಿ ದೇವಿ ಸ್ತುತಿಯೊಂದೇ ಮಾಡಬೇಕು, ದೇವಿಯ ಆರಾಧನೆಯನ್ನ ಮಾಡಬೇಕು ಅನ್ನುವಂತಹ ಮನೋಭಾವ ಬರುತ್ತದೆ. ದೇವಿ ಆರಾಧನೆಯನ್ನ ಮಾಡಿದರೆ ತನ್ನಂತಾನೇ ನಮ್ಮಲ್ಲಿರುವಂತಹ ಅಶುದ್ಧ ಭಾವನೆಗಳು ನಶಿಸಿ ಹೋಗಿ ಪರಿಶುದ್ಧವಾದಂತಹ ಭಾವನೆಗಳು ಜಾಗೃತವಾಗುತ್ತವೆ. ಆದ್ದರಿಂದ ಆದಷ್ಟು ಸಹ ದೇವಿ ಸ್ತುತಿಯನ್ನ ಈ ಸಮಯದಲ್ಲಿ ಮಾಡಿಕೊಳ್ಳಿ. ಏಕೆಂದ್ರೆ ದೇವಿಯು ಭಾಗಶಃ ಎಚ್ಚರವಾಗಿರ್ತಾಳಂತೆ, ನಾವು ಬೇಡಿದ್ದನ್ನ ಕರುಣಿಸಲು ಸಜ್ಜಾಗಿರ್ತಾಳಂತೆ. ಇನ್ನು ಕೆಲವರ ಮನೆಯ ಪದ್ಧತಿಯಲ್ಲಿ ಕಲಶವನ್ನ ಕೂರಿಸುವಂತಹ ಪದ್ಧತಿ ಇರುತ್ತದೆ. 9 ದಿನವೂ ಸಹ ಕಲಶಕ್ಕೆ ಆಯಾ ದೇವಿಯ ಅಲಂಕಾರದ ವಸ್ತ್ರವನ್ನ, ಅಲಂಕಾರದ ಬಣ್ಣದ ವಸ್ತ್ರವನ್ನ ಹಾಗೂ ಅದೇ ರೀ ದೇವಿಯ ಅಲಂಕಾರವನ್ನ ಮಾಡಿ ದೇವಿಯನ್ನ ಆರಾಧಿಸಲಾಗುತ್ತದೆ. ಇನ್ನು ಕೆಲವರ ಮನೆಯಲ್ಲಿ ಅಖಂಡ ಜ್ಯೋತಿ ಬೆಳಗುವಂತಹ ಪದ್ಧತಿಯು ಸಹ ಇರುತ್ತದೆ. ಎಂದರೆ 12 ದೀಪವನ್ನ ಹಚ್ಚುವುದು, 8 ದೀಪವನ್ನ ಹಚ್ಚುವುದು ಹಾಗೂ 21 ದೀಪವನ್ನ ಹಚ್ಚುವುದು, ನಂತರ ನಂದಾ ದೀಪವನ್ನ ಹಚ್ಚುವುದು, ಅಂದರೆ 1 ದೀಪ ನಂದಾ ದೀಪವನ್ನ ಹಚ್ಚುವಂತಹ ಪದ್ಧತಿಯು ಸಹ ಇರುತ್ತದೆ. ಅವರವರ ಮನೆಯ ಪದ್ಧತಿಯಂತೆ ಅನುಸರಿಸಬೇಕಾದ್ದು ಬಹಳ ಅವಶ್ಯವಾಗಿರುತ್ತದೆ ಮೋಕ್ಷಕರೇ. ಇನ್ನು ಈ ಸಮಯದಲ್ಲಿ ದೇವರ ದೀಪವನ್ನಂತೂ ಬೆಳಗ್ಗೆ ಮತ್ತು ಸಂಜೆಯೂ ಹಚ್ಚಿರ್ತೀವಿ. ಆದ್ದರಿಂದ ಆ ದೀಪವು ಆದಷ್ಟು ನಂದಿ ಹೋಗದ ಹಾಗೆ, ಆರಿ ಹೋಗದ ಹಾಗೆ ನೋಡ್ಕೊಳ್ಬೇಕು. ಏಕೆಂದ್ರೆ ಮನೆಯಲ್ಲಿ ದೇವರ ಸ್ತುತಿ ನಡೆಯುವುದರಿಂದ ದೀಪವು ಸದಾ ಬೆಳಗುತ್ತಿದ್ದರೆ ಶ್ರೇಯಸ್ಕರ ಎಂಬಂತಹ ನಂಬಿಕೆ. ಇನ್ನು ಬೆಳಗ್ಗೆ ಮತ್ತು ಸಂಜೆ ಎಂದರೆ ಬೆಳಗ್ಗೆ ಪೂಜೆಯನ್ನ ಮಾಡಿದ ನಂತರ ಹಾಗೂ ಸಂಜೆ ಗೋಧೂಳಿ ಸಮಯದಲ್ಲಿ ಹೊಸ್ತಿಲು ಪೂಜೆಯನ್ನ ಸಹ ಮಾಡ್ಕೊಳ್ಬೇಕಾಗುತ್ತದೆ ವೀಕ್ಷಕ. ಎಂದರೆ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನ ಇಟ್ಟು ಹೂವು ಅಕ್ಷತೆಯನ್ನ ಇಟ್ಟರೆ ನಾವು ಮಾಡಿದ್ದಂತಹ ಕಾಟ ಕರ್ಮಗಳೆಲ್ಲ ಕಳೆದು ನಶಿಸಿ ಹೋಗಿ ಪುಣ್ಯ ಪ್ರಾಪ್ತವಾಗುತ್ತದೆ. ಆದ್ದರಿಂದ ಬಾಲಕಿಯಿಂದ ಹಿಡಿದು ವೃದ್ಧೆಯ ತನಕವೂ ಸಹ ಹೊಸ್ತಿಲು ಪೂಜೆಯನ್ನ ಮುತ್ತೈದೆಯರು ಮಾಡ್ಕೊಳ್ಬಹುದು ವೀಕ್ಷಕರು. ಇನ್ನು ವೀಕ್ಷಕರೇ, ನವರಾತ್ರಿಯಲ್ಲಿ ಹಲವಾರು ವಿಶೇಷತೆಗಳು ಸಹ. ನವರಾತ್ರಿ ಎಂದರೆ ಹೇಳುವುದಕ್ಕೆ ದಿನಗಳೇ ಸಾಲದು. ಅಂತಹದರಲ್ಲಿ ನವರಾತ್ರಿಯ ವಿಶೇಷತೆಗಳು ಸಹ ಬಹಳಷ್ಟಿದೆ.
ನವರಾತ್ರಿಯನ್ನು ಒಂದೊಂದು ಪ್ರದೇಶದಲ್ಲಿ ಎಂದರೆ ನಮ್ಮ ಭಾರತ ದೇಶದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ವಿಧವಾಗಿ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಈ ನವರಾತ್ರಿ ಸಮಯದಲ್ಲಿ 9 ದಿನವೂ ಸಹ ಹಬ್ಬದ ವಾತಾವರಣ ಎಲ್ಲೆಡೆ ಸೃಷ್ಟಿಯಾಗಿರುತ್ತದೆ ಪ್ರತಿಯೊಂದು ಸ್ತ್ರೀ ಸಂಬಂಧಪಟ್ಟಂತಹ ದೇವಾಲಯಗಳಲ್ಲೂ ಸಹ ದೇವಿಯನ್ನು ಅತ್ಯದ್ಭುತವಾಗಿ ಅಲಂಕಾರವನ್ನು ಮಾಡಿ ಆಯಾ ದೇವಿಯ ಅವತಾರದ ಒಂದು ಅಲಂಕಾರವನ್ನು ಮಾಡಿ ತಾಯಿಯನ್ನು ಪೂಜಿಸುತ್ತಾರೆ ಆ ಸಮಯದಲ್ಲಿ ದೇವಿಯನ್ನು ನೋಡಲು ಎರಡು ಕಣ್ಣುಗಳೇ ಸಾಲದು ಹೀಗೆ ದೇವಿಯನ್ನು ಪೂಜಿಸಲಾಗುತ್ತದೆ ಕೇವಲ ದಕ್ಷಿಣ ಭಾರತ ಮಾತ್ರವಲ್ಲದೆ ದೇಶದ ಮೂಲೆ ಮೂಲೆಗಳಲ್ಲಿಯೂ ಸಹ ಈ ಹಬ್ಬವನ್ನು ಆಚರಣೆಯನ್ನು ಮಾಡುತ್ತಾರೆ ಹಾಗೂ ಈ ನವರಾತ್ರಿ ಹಬ್ಬವನ್ನು ಹಲವಾರು ವಿವಿಧ ರೀತಿಯ ಹೆಸರುಗಳಿಂದ ಸಹ ಕರೆಯಲಾಗುತ್ತದೆ ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ಈ ಹಬ್ಬವನ್ನು ಬದುಕಮ್ಮ ಪಂಡಗ ಎಂಬಂತಹ ಹೆಸರಿನಿಂದ ಕರೆದು ಆಚರಿಸಲಾಗುತ್ತದೆ ಹೀಗೆ ಮಹಾರಾಷ್ಟ್ರದಲ್ಲಿ ವಿಭಿನ್ನವಾಗಿ ಎಂದರೆ ಪಾಟ್ಯದಲ್ಲಿ ದೇವಿ ದುರ್ಗೆಯನ್ನು ಪ್ರತಿಷ್ಠಾಪನೆ ಮಾಡಿದಾಗ ಆಕೆಯ ಮುಂದೆ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಕುಂಭದಲ್ಲಿ ಮಣ್ಣನ್ನು ಹಾಕಿ ಧಾನ್ಯಗಳನ್ನು ಹಾಕ್ತಾರೆ 9 ದಿನದವರೆಗೆ ಪೂಜೆಯನ್ನು ಮಾಡಿ ಆ ಧಾನ್ಯಕ್ಕೆ ನೀರೆರೆದು ಪೋಷಣೆ ಮಾಡಿದಾಗ 10ನೇ ದಿನ ಅದು ಮೊಳಕೆಯೊಡೆದು ಸಸಿಯಾಗುತ್ತದೆ ಇದು ಶುಭ ಎಂಬಂತದ್ದು ಅವರಲ್ಲಿ ಮನೆ ಮಾಡಿದೆ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಘಟ ಎಂದು ಕರೆದು ಈ ಹಬ್ಬವನ್ನು ಆಚರಣೆಯನ್ನು ಮಾಡಲಾಗುತ್ತದೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಹಳ ವಿಜೃಂಭಣೆ ಬಂಗಾಳದಲ್ಲಿ ಈ ಹಬ್ಬವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ವೀಕ್ಷಕರೇ ಇಲ್ಲಿ ಈ ಹಬ್ಬವನ್ನ ದುರ್ಗೋತ್ಸವ ಎಂದೇ ಕರೆದು ದುರ್ಗಿಯನ್ನ ಬಹಳಷ್ಟು ವಿಜೃಂಭಣೆಯಾಗಿ ಆಚರಿಸಲಾಗುತ್ತದೆ ಅಲ್ಲಿ ದುರ್ಗಾ ಮೂರ್ತಿಯನ್ನ ಹಲವಾರು ಬೀದಿಗಳಲ್ಲಿ ಹಲವಾರು ಮನೆಗಳಲ್ಲಿ ಹಲವಾರು ಪಂಗಡಗಳಲ್ಲಿ ಇಟ್ಟು ದೇವಿ ದುರ್ಗೆಯನ್ನ 9 ದಿನವೂ ಸಹ ಪೂಜಿಸಲಾಗುತ್ತದೆ ಇನ್ನು ಗುಜರಾತ್ನಲ್ಲೂ ಸಹ ಬಹಳಷ್ಟು ವಿಶೇಷವಾಗಿ ಆಚರಿಸಿ ಗರ್ಭ ಎಂಬಂತಹ ನೃತ್ಯವನ್ನ ಮಾಡಿ ಆ ಪ್ರಾಕಾರವನ್ನ ಮಾಡಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತದೆ ವೀಕ್ಷಕರೇ ಇನ್ನು ಕರ್ನಾಟಕದಲ್ಲಿ ಎಲ್ಲೆಡೆ ಈ ನವರಾತ್ರಿ ಹಬ್ಬವನ್ನ ದಸರಾ ಎಂದು ಹೇಳಿ ಸಹ ಆಚರಣೆಯನ್ನು ಮಾಡಲಾಗುತ್ತದೆ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಈ ಹಬ್ಬವು ನಾಡ ಹಬ್ಬವಾಗಿ ಪರಿವರ್ತನೆಗೊಂಡು ದಸರಾ ಹಬ್ಬವೆಂದೇ ಪ್ರಖ್ಯಾತಿಗೊಂಡಿದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಇನ್ನೂ ಒಂದು ವಿಶೇಷತೆ ಈ ದಸರಾ ಹಬ್ಬದ ಇನ್ನೂ ಒಂದು ವಿಶೇಷವಾದಂತಹ ಭಾಗ ಎಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಸಂಪ್ರದಾಯದ ಪ್ರಕಾರ ಮನೆ ಮನೆಗಳಲ್ಲೂ ಸಹ ಬೊಂಬೆಯನ್ನು ಕೂರಿಸಿ ಪೂಜೆಯನ್ನು ಮಾಡುತ್ತೇವೆ ಹಾಗೂ ವಿಜೃಂಭಣೆಯನ್ನು ಮಾಡುತ್ತೇವೆ ವೀಕ್ಷಕರೇ ನಮ್ಮಲ್ಲಿ ಬೊಂಬೆಯನ್ನ ಬಹಳಷ್ಟು ಮನೆಗಳಲ್ಲೂ ಸಹ ಕೂರಿಸಿ ಪೂಜೆಯನ್ನು ಮಾಡುತ್ತಾರೆ ಕೆಲವೊಬ್ಬರ ಮನೆಯಲ್ಲಿ ಪದ್ಧತಿ ಇರುತ್ತದೆ ಅಥವಾ ಇನ್ನು ಕೆಲವರ ಮನೆಯಲ್ಲಿ ಪದ್ಧತಿ ಇರುವುದಿಲ್ಲ ಬೊಂಬೆಯಲ್ಲಿ ಬಹಳಷ್ಟು ಸ್ಥಾನ ಪಟ್ಟದ ಬೊಂಬೆ ಎಂದು ಹೇಳುತ್ತೇವೆ ಆ ಪಟ್ಟದ ಬೊಂಬೆಗೆ ಮಹತ್ತರವಾದಂತಹ ಸ್ಥಾನವಿದೆ ಪಟ್ಟದ ಬೊಂಬೆ ಎಂದರೆ ಗಂಡು ಮತ್ತು ಹೆಣ್ಣಿನ ಒಂದು ಜೊತೆಯ ಬೊಂಬೆಯನ್ನ ಪಟ್ಟದ ಬೊಂಬೆ ಎಂದು ಹೇಳುತ್ತೇವೆ ಈ ಪಟ್ಟದ ಬೊಂಬೆಯನ್ನ ಮದುವೆಯಾಗುವಾಗ ಹುಡುಗಿಯ ಮನೆಯವರು ಹುಡುಗಿಗೆ ಅಂದರೆ ತನ್ನ ಮಗಳಿಗೆ ಕಾಣಿಕೆಯನ್ನಾಗಿ ಹಾಗೂ ಉಡುಗೊರೆಯಾಗಿ ಬೊಂಬೆಗಳ ರೀತಿಯೇ ವೈವಾಹಿಕ ಜೀವನವು ಸುಖಕರವಾಗಿರಲಿ ಶ್ರೇಯಸ್ಕರವಾಗಿರಲಿ ಎಂದು ಬೊಂಬೆಯನ್ನು ಸಹ ಉಡುಗೊರೆಯನ್ನಾಗಿ ನೀಡುತ್ತಾರೆ ಆದ ಕಾರಣ ಆ ಬೊಂಬೆಯನ್ನು ಸಹ ದಸರಾ ಹಬ್ಬದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ದಸರಾ ಹಬ್ಬದಲ್ಲಿ ಬೊಂಬೆಯನ್ನು ಸಹ ಕೂರಿಸಿ ಪೂಜೆಯನ್ನ ಮಾಡಿಕೊಳ್ತಾರೆ ಈ ಬೊಂಬೆಯನ್ನ ನವರಾತ್ರಿ ಆರಂಭವಾದಾಗ ಎಂದರೆ ಪಾಡ್ಯದ ದಿನ ಕೆಲವರ ಮನೆಯಲ್ಲಿ ಕೂರಿಸಿ ಪೂಜೆಯನ್ನ ಮಾಡ್ತಾರೆ ಇನ್ನು ಹಲವರ ಮನೆಯಲ್ಲಿ ಸರಸ್ವತಿ ಹಬ್ಬ ಎಂದರೆ ನವರಾತ್ರಿಯ 5ನೇ ದಿನ ಸರಸ್ವತಿ ಹಬ್ಬವು ಬರುತ್ತದೆ ಆ ದಿನದಂದು ಬೊಂಬೆಯನ್ನ ಕೂರಿಸಿ ಪೂಜೆಯನ್ನ ಮಾಡಿಕೊಳ್ತಾರೆ ಬೊಂಬೆಯನ್ನ ಕೂರಿಸುವುದು ಬಹಳ ವಿಶೇಷವಾಗಿರುತ್ತದೆ ಪಟ್ಟದ ಬೊಂಬೆಯ ಜೊತೆಗೆ ಇನ್ನಷ್ಟು ಬೊಂಬೆಗಳನ್ನ ಸಹ ಎಂದರೆ ಮಕ್ಕಳು ಆಟವಾಡುವಂತಹ ಆಟಿಕೆಗಳು ಹಾಗೂ ಪುರಾಣದ ಪ್ರಸಂಗಗಳನ್ನ ಸಹ ಹಲವಷ್ಟು ಪ್ರಸಂಗಗಳನ್ನ ಸಹ ಬೊಂಬೆಯ ರೂಪದಲ್ಲಿ ಇರಿಸಿ ನಮಗೆ ಮಾರ್ಗದರ್ಶನವನ್ನ ಸಹ ನೀಡುವಲ್ಲಿ ಈ ಬೊಂಬೆಯು ಸಹ ಯಶಸ್ವಿಯಾಗಿದೆ ಈ ಬೊಂಬೆ ಕೂರಿಸುವುದು ಸಹ ಒಂದು ಪದ್ಧತಿಯಾಗಿದೆ ಹಾಗೂ ಒಂದು ಆಚರಣೆಯೂ ಸಹ ಆಗಿದೆ ಇದಿಷ್ಟು ಈ ನವರಾತ್ರಿ ಹಬ್ಬದ ಹಲವಾರು ವಿಶೇಷತೆಗಳಲ್ಲಿ ಬೊಂಬೆ ಕೂರಿಸುವುದು ಸಹ ಇನ್ನೊಂದು ವಿಶೇಷತೆಯಾಗಿದೆ ಮೈಸೂರಿನಲ್ಲಿ ನಡೆಯುವಂತಹ ವಿಶ್ವವಿಖ್ಯಾತವಾದಂತಹ ಜಂಬೂ ಸವಾರಿ ಈ ಹಬ್ಬದ ಪ್ರಮುಖ ಆಕರ್ಷಣೆ ಮೈಸೂರಿನಲ್ಲಿ ಈ ಹಬ್ಬವನ್ನ ದಸರಾ ಎಂದು ಕರೆದು ಜಂಬೂ ಸವಾರಿಯನ್ನು ಮಾಡಲಾಗುತ್ತದೆ ಈ ಹಬ್ಬವು ಬಹಳಷ್ಟು
ವಿಶಿಷ್ಟವಾದಂತಹ ಆಕರ್ಷಣೆಯಾಗಿದೆ ನಮ್ಮ ಕರ್ನಾಟಕದಲ್ಲಿ. ವೀಕ್ಷಕರೇ, ಇನ್ನು ಈ ದಸರಾ ಹಬ್ಬದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ದಸರಾ ಹಬ್ಬವು ಮೈಸೂರಿನಲ್ಲಿ ನಡೆಯುವ ಒಂದು ವಿಶಿಷ್ಟವಾದಂತಹ ಆಚರಣೆ. ಮೈಸೂರಿನಲ್ಲಿ ನಡೆಯುವಂತಹ ದಸರಾ ಮಹೋತ್ಸವಕ್ಕೆ ಐತಿಹಾಸಿಕ ಪಾರಂಪರೆ ಮತ್ತು ಸಾಂಸ್ಕೃತಿಕ ಒಡಂಬಡೆಯು ಸಹ ಇದೆ. ವೀಕ್ಷಕರೇ, ನವರಾತ್ರಿ ಹಬ್ಬದಲ್ಲಿ ಹತ್ತನೇ ದಿನ ನಡೆಯುವಂತಹ ವಿಜಯದಶಮಿ ಎಂದು ಈ ದಸರಾ ಉತ್ಸವವು ಜರುಗುತ್ತದೆ. ಮೈಸೂರು ದಸರಾ ಎಷ್ಟೊಂದು ಸುಂದರ ಎಂಬಂತಹ ನಾಣ್ಣುಡಿಯೂ ಇದೆ. ಈ ಹಬ್ಬವನ್ನ ಬಹಳಷ್ಟು ವಿಜೃಂಭಣೆಯಿಂದ ಮೈಸೂರಿನಲ್ಲಿ ಆಚರಿಸಲಾಗುತ್ತದೆ. ಮೈಸೂರಿನ ರಾಜವಂಶಸ್ಥರಿಂದ ಈ ಪೂಜೆಯು ನಡೆಯಲ್ಪಡುತ್ತದೆ. 9 ದಿನಗಳ ಖಾಸಗಿ ದರ್ಬಾರ್, ವಿವಿಧ ಪೂಜೆ ಹಾಗೂ ನಾಡತಾಯಿ ಚಾಮುಂಡೇಶ್ವರಿಯ ವಿವಿಧ ಅವತಾರದ ಪೂಜೆಗಳು ನಡೆದು 10ನೇ ದಿನ ನಾಡತಾಯಿ ಚಾಮುಂಡೇಶ್ವರಿಯನ್ನ ಆನೆಯ ಮೇಲೆ ಚಾಮುಂಡೇಶ್ವರಿ ಕುಳಿತಿರುವಂತಹ ವಿಗ್ರಹವನ್ನ ಇಟ್ಟು ಅಂಬಾರಿಯನ್ನ ಹೊತ್ತಂತಹ ಆನೆ ಬನ್ನಿ ಮಂಟಪಕ್ಕೆ ಮೆರವಣಿಗೆಯ ಮೂಲಕ ಅರಮನೆಯಿಂದ ಹಿಡಿದು ಬನ್ನಿ ಮಂಟಪಕ್ಕೆ ತಲುಪಿ ಅಲ್ಲಿಂದ ಸೈನಿಕರಿಂದ ನಮಸ್ಕಾರವನ್ನು ತೆಗೆದುಕೊಂಡು ಮತ್ತೆ ಆ ಅಂಬಾರಿ ಮರಳಿ ಅರಮನೆಗೆ ತಲುಪುತ್ತದೆ. ವೀಕ್ಷಕರೇ, ಈ ಒಂದು ದೃಶ್ಯವು ಕಣ್ಮನವನ್ನು ಸೆಳೆದು ಇಂದಿಗೂ ಸಹ ವಿಶ್ವವಿಖ್ಯಾತಿಯನ್ನು ಪಡೆದಿದೆ, ಜಗತ್ ಪ್ರಸಿದ್ಧಿಯೂ ಆಗಿದೆ. ದೇಶದವರೇ ಅಲ್ಲದೆ ದೇಶ ವಿದೇಶದಿಂದಲೂ ಸಹ ಜನಗಳು ಇದನ್ನ ನೋಡ್ಲಿಕ್ಕೆ ಬರ್ತಾರೆ. ವೀಕ್ಷಕರೇ, ಅಷ್ಟೊಂದು ವೈಭವೋಪೇತವಾಗಿ ಈ ಮೈಸೂರು ದಸರಾವು ನಡೆಯುತ್ತದೆ, ನಡೆದುಕೊಂಡು ಬರುತ್ತಿದೆ. ಈ ಪೂಜೆಯನ್ನ ರಾಜವಂಶಸ್ಥರಾದಂತವರೇ ಸಹ ಮಾಡಬೇಕು ಅನ್ನೋದು ಪದ್ಧತಿ ಇದೆ. ಇನ್ನು ವೀಕ್ಷಕರೇ, ದುರ್ಗೆಯ 9 ಅವತಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಈ ದೇವಿಯು 9 ಅವತಾರಗಳನ್ನ ತಾಳಿ ತನ್ನದೇ ಆದಂತಹ ಒಂದು ವಿಶಿಷ್ಟತೆಯನ್ನ ಸಾರಿ ಲೋಕ ಕಲ್ಯಾಣಕ್ಕಾಗಿ 9 ಅವತಾರವನ್ನು ತಾಳಿದ್ದಾಳೆ. ಈಕೆಯ 1 ಅವತಾರವು ಬಹಳ ವಿಸ್ಮಯ ಹಾಗೂ ಬಹಳ ಭಕ್ತಿ ಪ್ರಧಾನವಾದದ್ದು ಹಾಗೂ ಬಹಳ ವಿಶಿಷ್ಟತೆಯನ್ನು ಸಹ ಒಳಗೊಂಡಿದೆ. ಈ ದುರ್ಗಾ ಮಾತೆಯ 9 ಅವತಾರದ 9 ರೀತಿಯ ಒಂದು ಅವತಾರದ ಒಂದು ಕಥೆಯನ್ನ ಹಾಗೂ ಆಯಾ ದಿನ ಯಾವ ದೇವಿಯ ಪೂಜೆಯನ್ನ ಮಾಡಬೇಕು, ಆ ದೇವಿಗೆ ಯಾವ ರೀತಿಯ ನೈವೇದ್ಯವನ್ನ ಮಾಡಬೇಕು ಹಾಗೂ ಆ ದೇವಿಯ ಒಂದು ಫಲಾನುಫಲಗಳೇನು ಎನ್ನುವುದನ್ನ ವಿಸ್ತಾರವಾಗಿ ನಮ್ಮ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಇಂದು ನವರಾತ್ರಿಯ 3ನೇ ದಿನ ಎಂದರೆ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿನ. ಪಾಡ್ಯ ಬಿದಿಗೆ ಮುಗಿದು 3ನೇ ದಿನವಾದಂತಹ ತದಿಗೆಯ ದಿನ ನವದುರ್ಗೆಯರಲ್ಲೇ ದುರ್ಗಿ ಸ್ವರೂಪಳಾದಂತಹ ಎಂದರೆ 3ನೇ ಸ್ವರೂಪವಾದಂತಹ ಚಂದ್ರಘಂಟಾ ದೇವಿಯನ್ನ ಪೂಜಿಸಲಾಗುತ್ತದೆ. ನವರಾತ್ರಿಯ 3ನೇ ದಿನ ಈ ದೇವಿಯ ಉಪಾಸನೆಯನ್ನ ಹಾಗೂ ಪ್ರಾರ್ಥನೆಯನ್ನ ಮಾಡಲಾಗುತ್ತದೆ. ಚಂದ್ರಘಂಟ ಎಂದರೆ ಹೆಸರೇ ಹೇಳುವಂತೆ ಈಕೆ ತನ್ನ ಮಸ್ತಕದಲ್ಲಿ ಗಂಟೆಯಾಕಾರದ ಚಂದ್ರನನ್ನ ಹೊಂದಿರುತ್ತಾಳೆ. ಈ ಕಾರಣಕ್ಕಾಗಿ ಈ ದೇವಿಯನ್ನ ಚಂದ್ರಘಂಟ ದೇವಿ ಎಂದು ಕರೆಯಲಾಗುತ್ತದೆ. ಈಕೆ ಪರಮ ಶಾಂತಿದಾಯಕ ಹಾಗೂ ಶ್ರೇಯಸ್ಕರಣ. ಈಕೆಯ ಸ್ವರೂಪ ಬಹಳ ಶಾಂತಿಯುತವಾದದ್ದು ಹಾಗೂ ಈಕೆಯ ಉಪಾಸನೆ ಬಹಳ ಶ್ರೇಯಸ್ಕರವಾದದ್ದು. ಹಾಗಾಗಿ ದೇವಿ ಚಂದ್ರಘಂಟ ದೇವಿಯನ್ನ ನವರಾತ್ರಿಯ 3ನೇ ದಿನ ನಾವು ಉಪಾಸನೆಯನ್ನ ಮಾಡಿದ್ದೆ ಆದರೆ ನಮಗೂ ಸಹ ಶಾಂತಿಯು ದೊರಕಿ ನಾವು ಸಹ ಶ್ರೇಯಸ್ಕರಾಗ್ತೇವೆ. ಇನ್ನು ಚಂದ್ರಘಂಟ ದೇವಿಯ ಬಣ್ಣವು, ಶರೀರದ ಬಣ್ಣವು ಚಿನ್ನದಂತೆ ಹೊಳೆಯುತ್ತಿರುತ್ತದೆ ಹಾಗೂ ಈಕೆಗೆ 10 ಕೈಗಳಿವೆ. 10 ಕೈಗಳಲ್ಲೂ ಸಹ 10 ರೀತಿಯ ಶಸ್ತ್ರಗಳನ್ನು, ಖಡ್ಗಗಳನ್ನು ಹಿಡಿದಿದ್ದಾಳೆ. ಈಕೆಯ ಒಂದು ರೂಪವು ಯುದ್ಧಕ್ಕೆ ಹೊರಟಿರುವಂತಿದೆ. ಈಕೆ ಹೊರಡುವಿಕೆಯ ಸಮಯದಲ್ಲಿ ಗಂಟೆ ನಾದವು ಎಲ್ಲೆಡೆ ಹೊಮ್ಮಿ ಎಲ್ಲೆಡೆ ಶತ್ರುನಾಶ, ಎಲ್ಲೆಡೆ ಅಂಧಕಾರವು ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಚಂದ್ರಘಂಟ ದೇವಿಯ ಕೃಪೆಯಿಂದ ಈಕೆಯ ಉಪಾಸನೆಯನ್ನ ಮಾಡುವುದರಿಂದ ಸಮಸ್ತ ಪಾಪಗಳು ನಾಶವಾಗಿ ಹೋಗುತ್ತವೆ. ನಾವು ಆ ದೇವಿಯ ಉಪಾಸನೆಯನ್ನ ಮಾಡುವುದರಿಂದ ನಾವು ಮಾಡಿದ್ದಂತಹ ಪಾಪವು ನಾಶವಾಗುತ್ತದೆ. ಹಾಗಾದರೆ ದೇವಿ ಚಂದ್ರಘಂಟೆಯ ಉಪಾಸನೆಯನ್ನ ಮಾಡಬಹುದಲ್ವಾ? ಚಂದ್ರಘಂಟ ದೇವಿಯ ಉಪಾಸನೆಯನ್ನ ಮಾಡಿ ನಾವು ಮಾಡಿದಂತಹ ಸಮಸ್ತ ಪಾಪಗಳನ್ನ ಕಳೆದುಕೊಳ್ಳೋಣ. ಈ ದಿನ ಚಂದ್ರಘಂಟ ದೇವಿಯ ಒಂದು ಜಪವನ್ನ ಹೇಳ್ಕೊಡ್ತೇನೆ ವೀಕ್ಷಕರೇ. ಈ ಜಪವನ್ನ, ಈ ಸ್ತುತಿಯನ್ನ ಮಾಡಿ ದೇವಿ ಚಂದ್ರಘಂಟ ದೇವಿಯ ಕೃಪೆಯನ್ನ ಪಡೆದುಕೊಳ್ಳೋಣ, ಆಕೆಯ ಅನುಗ್ರಹವನ್ನ ಪಡೆದುಕೊಳ್ಳೋಣ. ಚಂದ್ರಘಂಟ ದೇವಿಯ ಶ್ಲೋಕವು ಹೀಗಿದೆ: ಪಿಂಡಜ ಪ್ರವಾದ ಪ್ರವರಾರೂಢ ಚಂಡ ಕೋಪಾಸ್ತ್ರ ಕೈಯುತ ಪ್ರಸಾದಂ ತನುತೆ ಮಹ್ಯ ಚಂದ್ರಘಂಟೇತಿ ವಿಶ್ರುತ. ಮತ್ತೊಂದ್ಸಲ ಹೇಳ್ತೇನೆ: ಪಿಂಡಜಪ್ರವ ರೂಢ ಚಂಡ ಕೋಪಾಸ್ತ್ರ ಕೈಯುತ ಪ್ರಸಾದಂ ತನುತೆ ಮಹ್ಯ ಚಂದ್ರಘಂಟೇತಿ ವಿಶ್ರುತ.
ಈ ರೀತಿಯಾಗಿ ಈ ಶ್ಲೋಕವನ್ನ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ 5 ಸಾರಿ ಅಥವಾ 8 ಬಾರಿ ಅಥವಾ 12 ಬಾರಿ ಅಥವಾ 18 ಬಾರಿ 21 ಬಾರಿ ಇದಕ್ಕೂ ಮೀರಿ 58 ಬಾರಿ 101 ಬಾರಿಯೂ ಸಹ ಜಪವನ್ನ ಮಾಡಬಹುದು ಸಮಯದ ಅಭಾವವಿದ್ದರೆ ಕನಿಷ್ಠ ಪಕ್ಷ 5 ಸಾರಿಯಾದರೂ ಈ ಜಪವನ್ನ ಈ ಶ್ಲೋಕವನ್ನ ಸ್ತುತಿಯನ್ನ ಮಾಡಿ ಚಂದ್ರಘಂಟ ದೇವಿಯನ್ನ ಪೂಜಿಸೋಣ ಇನ್ನು ಈ ದೇವಿಯ ಸ್ತುತಿಯನ್ನ ಮಾಡುವುದರಿಂದ ಸಕಲ ಪಾಪಗಳು ನಿವಾರಣೆ ಆಗುತ್ತವೆ ಅಂತ ಹೇಳ್ತಾ ಇದ್ದೀವಿ ವೀಕ್ಷಕರೇ ಹೌದು ನಾವು ಮಾಡಿದಂತ ಸಕಲ ಪಾಪಗಳು ಸಹ ಈ ದೇವಿ ಶ್ಲೋಕದಿಂದ ಮಾತ್ರ ನಾಶವಾಗುತ್ತವೆ ವೀಕ್ಷಕರೇ ಇನ್ನು ಈ ದೇವಿಯ ಉಪಾಸನೆಯನ್ನ ಮಾಡುವುದರಿಂದ ನಮಗೆ ಬದಗಿದಂತ ಕಷ್ಟಗಳು ಸಕಲ ಕಷ್ಟಗಳು ನಿವಾರಣೆ ಆಗುತ್ತವೆ ಹಾಗಾಗಿ ವೀಕ್ಷಕರೇ ದೇವಿಯನ್ನ ಉಪಾಸನೆಯನ್ನ ಮಾಡಿ ಆಕೆ ಅನುಗ್ರಹವನ್ನ ಪಡೆದುಕೊಳ್ಳಿ ಇನ್ನು ಈ ದೇವಿಯ ವಾಹನ ಸಿಂಹವಾಹಿನಿ ಸಿಂಹವಾಹಿನಿ ಆಗಿರುವುದರಿಂದ ಈಕೆಯ ಒಂದು ಅವಯವೇ ನಮಗೆ ಸಿಂಹವಿದ್ದಂತೆ ಈಕೆಯು ಕೈಯಲ್ಲಿ ವರಮುದ್ರೆಯನ್ನು ಸಹ ಹೊಂದಿದ್ದಾಳೆ ಎಂದರೆ ನಾವು ಕೇಳಿದಂತ ವರವನ್ನ ದಯಪಾಲಿಸಲಿಕ್ಕಾಗಿ ಈಕೆ ವರಮುದ್ರೆಯನ್ನು ಸಹ ಹೊಂದಿದ್ದಾಳೆ ವೀಕ್ಷಕರೇ ಇನ್ನು ಈಕೆ ದುಷ್ಟರ ಒಂದು ನಿಗ್ರಹಕ್ಕಾಗಿ ಶತ್ರು ಸಂಹಾರಕ್ಕಾಗಿ ಯುದ್ಧಕ್ಕೆ ಹೊರಡುತ್ತೇನೆ ಅನ್ನುವಂತ ಒಂದು ಸಂದೇಶವನ್ನ ಸಹ ಸಾರ್ತಾಳಂತೆ ಈಕೆ ಯುದ್ಧಕ್ಕೆ ಹೊರಡ್ತೀನಿ ಅಂತ ಹೇಳಿದ ಮಾತ್ರಕ್ಕೆ ಈಕೆ ಬಹಳ ಭಯಾನಕ ಅಲ್ಲ ಈಕೆ ಬಹಳ ಶಾಂತಿ ಸ್ವರೂಪಳಾಗಿದ್ದಾಳೆ ಶಾಂತಿಯಿಂದನೇ ಸಹ ಯುದ್ಧವನ್ನ ಮಾಡುತ್ತೇನೆ ಶಾಂತಿಯಿಂದನೇ ಸಹ ಎಲ್ಲವನ್ನ ಮಾಡುತ್ತೇನೆ ಅನ್ನುವಂತ ಒಂದು ತತ್ವವನ್ನ ಈ ದೇವಿ ಸಾರ್ತಾ ಇದ್ದಾಳೆ ಇನ್ನು ಈ ದೇವಿಯ ಉಪಾಸನೆಯನ್ನ ಮಾಡಿಕೊಂಡ ನಂತರ ಈ ಶ್ಲೋಕವನ್ನ ಜಪಿಸಿದ ನಂತರ ದೇವಿಗೆ ನಾವು ಹಾಲು ಮತ್ತು ಹಾಲಿನ ಒಂದು ಉತ್ಪನ್ನಗಳಿಂದ ದೇವಿಗೆ ಖಾದ್ಯವನ್ನ ತಯಾರಿಸಿ ನೈವೇದ್ಯವನ್ನ ಮಾಡಿಕೊಳ್ಳಬೇಕು ಹಾಲು ಅಥವಾ ಹಾಲಿನ ಒಂದು ಉತ್ಪನ್ನದಿಂದ ಮಾಡಿದಂತ ಖಾದ್ಯ ಹಾಲಿನಿಂದ ಅಥವಾ ಹಾಲನ್ನೇ ಬೇಕಾದರೆ ನೈವೇದ್ಯವನ್ನ ಮಾಡಬಹುದು ಇಲ್ಲ ಅಂದ್ರೆ ಹಾಲು ಮತ್ತೆ ಸಕ್ಕರೆಯನ್ನ ಹಾಕಿ ಪಾಯಸವನ್ನ ಮಾಡಿ ನೈವೇದ್ಯವನ್ನ ಮಾಡಬಹುದು ಹೀಗೆ ಹಾಲಿನಿಂದ ಮಾಡಿದಂತ ಪದಾರ್ಥಗಳನ್ನ ಖಾದ್ಯಗಳನ್ನ ಚಂದ್ರಘಂಟ ದೇವಿಗೆ ನೈವೇದ್ಯವನ್ನ ಮಾಡಿಕೊಳ್ಳಬೇಕು ಇದಿಷ್ಟು ದೇವಿ ಚಂದ್ರಘಂಟೆಯನ್ನ ಆರಾಧಿಸುವಂತ ಒಂದು ಪ್ರಕ್ರಿಯೆ ಹಾಗಾಗಿ ಚಂದ್ರಘಂಟ ದೇವಿಯನ್ನ ಪೂಜಿಸಿಕೊಳ್ಳಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಈ ನವರಾತ್ರಿಯ 4ನೇ ದಿನ ದೇವಿ ಚಂದ್ರಘಂಟ ದೇವಿಯ ಆರಾಧನೆಯನ್ನ ಮಾಡಲಾಗುತ್ತದೆ ವೀಕ್ಷಕರೇ